ದಕ್ಷಿಣ ಕನ್ನಡ ಜಿಲ್ಲೆಯ ಕೋವಿಡ್ ಸಂಕಟ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ಫಸ್ಟ್ ನ್ಯೂರೋ ಆಸ್ಪತ್ರೆಯ ಲಿಂಕ್ನಿಂದಾಗಿ ದಿನಕ್ಕೆರಡರಂತೆ ಪಾಸಿಟಿವ್ ಪ್ರಕರಣಗಳು ದಾಖಲಾಗುತ್ತಿದೆ. ಬೋಳೂರು ಕೋವಿಡ್ ಸೋಂಕಿತ ಮಹಿಳೆಯೊಬ್ಬರು ಬುಧವಾರ ಸಾವನ್ನಪ್ಪಿದ್ದು ಸೋಮೇಶ್ವರ ಗ್ರಾಮದ ಪಿಲಾರು ದಾರಂದ ಬಾಗಿಲ್ ನಿವಾಸಿ ಮಹಿಳೆಯೊಬ್ಬರಿಗೆ ಕೋವಿಡ್ ಪಾಸಿಟಿವ್ ಬೆಳಕಿಗೆ ಬಂದಿದೆ. ಈ ಪ್ರದೇಶವನ್ನು ಉಳ್ಳಾಲ ಪೊಲೀಸರು ಸೀಲ್ ಡೌನ್ ಮಾಡುತ್ತಿದ್ದಾರೆ. ಸೀಲ್ ಡೌನ್ ಪ್ರದೇಶಕ್ಕೆ ಶಾಸಕ ಯುಟಿ ಕಾದರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಸರ್ವರ ಸಹಕಾರವನ್ನು ಯಾಚಿಸಿ ಮಾತನಾಡಿದರು. 14 ದಿನ ವಿಚಾರ ಇಟ್ಕೊಂಡು 14 ಕಂಚೆ ಬರ್ತದೆ 28 ಗಸಿ ನಾಂದ ಅನ್ನತ್ತ ಇದು ಬಜೆ ಒಂದು ದಿನ ಮನ್ಕೊಂಡು ಇನ್ನು ಊರ್ದಕ್ಕೆ ಬೋಡದ ಮನ್ಕೊಂಡು ಇದು ಬಾ ಪೊಲೀಸ್ ಹಾಕ್ಲಿಕ್ಕೆ ಎಂಕ್ಲೇಗ್ಲತ್ತು ನಮ್ಮ ಆರೋಗ್ಯ ಇಲಾಖೆಗೆಲ್ಲ ಹತ್ತು ಮೂಲ ಸೇಫ್ ಅದು ಇಟ್ಕೊಡೋದು ಅದಕ್ಕೆ ಪೂರ ಸಹಕಾರ ಕೊಡು. ಈ ಸಹಕಾರ ಟೈಮ್ ನಿಕ್ಲಿಲ್ಲ ತೊಂದರೆ ಮರ್ದಕ್ಕೆ ತೊಂದರೆ ಬಲ್ಲಿ ಅಥವಾ ಅದೇ ಸಾಮಾನು ತೊಂದರೆ ಅವು ವ್ಯವಸ್ಥೆಗಳು ನಿಮ್ಮ ಮಲ್ಪುಕ ಯಾವ ಆಗುತ್ತೆ ಒಂದು 50 ಇಲ್ಲದೆ ಅಥವಾ 25 ಇಲ್ಲದೆ ಒಂದು ಒಂದು ವಾಲಂಟಿಯರ್ ಲೆಕ್ಕ ಮಲ್ಪುಕ 25 ವಾಲಂಟಿಯರ್ ಮಲ್ಪುಕ ಎಲ್ಲ ಪಂಚಾಯತ್ ಮೀಟಿಂಗ್ ಲೆಕ್ಕ ಮೀಟರ್ ಕ್ಲಿಯರ್ ಸಹಕಾರ ಅವು ಒಂದು ವ್ಯವಸ್ಥೆ ದಾರದ ಬಾಗಿಲ್ನ ಈ ಒಂದು ಪ್ರದೇಶದಲ್ಲಿ ಇವತ್ತು ಒಂದು ಮನೆಯವರಿಗೆ ಇವತ್ತು ಪಾಸಿಟಿವ್ ಎಂಬ ಇವತ್ತು ವರದಿ ಇವತ್ತು ಬಂದಿದೆ. ಪ್ರಥಮ ವರದಿ ಬಂದಿದೆ, ಅಂತಿಮ ವರದಿ ಇವತ್ತು ಬರಬೇಕು. ಆದರೆ ಪೊಲೀಸ್ ಇಲಾಖೆ, ನಗರಸಭೆಯವರು, ಆರೋಗ್ಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮುಂಜಾಗ್ರತೆ ಕ್ರಮವಹಿಸಿಕೊಂಡು ಈಗಾಗಲೇ ಸೂಕ್ತವಾದ ಇನ್ನು 14-28 ದಿವಸ ಆ ಒಂದು ಸೂಕ್ತ ವ್ಯವಸ್ಥೆ ಉದ್ದೇಶದಿಂದ ಈಗಾಗಲೇ ತಮ್ಮ ಕಾರ್ಯವ್ಯಕ್ತರಾಗಿದ್ದಾರೆ. ಊರವರೆಲ್ಲರೂ ಅದಕ್ಕೆ ಸಹಕಾರ ಇತ್ತು ಕೊಡ್ತಾ ಇದ್ದಾರೆ. ನಿಯಮಾನುಸಾರ ಏನೆಲ್ಲ ಕೆಲಸ ಮಾಡಬೇಕೋ ಅದನ್ನು ಇವತ್ತು ನಿಯಮಾನುಸಾರ ಇತ್ತು ಕೆಲಸ ಆಗ್ತದೆ. ಆ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಒಳಗಿದ್ದವರಿಗೆ ಯಾವುದೇ ಊಟೋಪಚಾರಕ್ಕೆ ಮತ್ತು ಇನ್ನೂ ವಸ್ತುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಅತಿಶೀಘ್ರದಲ್ಲೇ ನಗರಸಭೆಯ ಸೋಮೇಶ್ವರ ನಗರ ಪಂಚಾಯತ್ ಒಂದು ಮೀಟಿಂಗ್ ಇಟ್ಟುಕೊಂಡು ಕಾರ್ಯ ಹಮ್ಮಿಕೊಂಡು ಯಾವರಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ಕೆಲಸ ನಾವು ಮಾಡ್ತೇವೆ. ಅದರ ಜೊತೆಯಲ್ಲಿ ಇಲ್ಲಿಂದ ಆರೋಗ್ಯ ಟೆಸ್ಟ್ ಅನ್ನು ಕೂಡ ಮುಂದಿನ ನಾವು ಇದನ್ನು ಮಾಡಿಸ್ತೇವೆ. ನಮ್ಮೆಲ್ಲರ ಮೊದಲ ಆದ್ಯತೆ ಅಂತ ಹೇಳಿದರೆ ಯಾರು ಇವತ್ತು ಪಾಸಿಟಿವ್ ಬಂದಿದ್ದಾರೆ ಅವರು ಗುಣಮುಖರಾಗಿ ಆದಷ್ಟು ನೆಗೆಟಿವ್ ಆಗಿ ಅವರು ಬರಬೇಕು ಅಂತೇಳಿ ನಮ್ಮೆಲ್ಲರ ಊರವರ ನಮ್ಮೆಲ್ಲರ ಕೂಡ ಇವತ್ತು ಪ್ರಾರ್ಥನೆ. ಮತ್ತೆ ಆ ಮನೆಯವರಿಗೆ ನಾವು ಆ ಮನೆಯವರನ್ನು ಯಾರು ಕೂಡ ಇವತ್ತು ಒಂದು ಸ್ಟಿಗ್ಮಾಟೈಸ್ ದೂರದಿಂದ ನೋಡುವಂಥ ವಿಚಾರ ವಾತಾವರಣ ಅದನ್ನೊಂದು ಹೆದರಿಕೆಯಿಂದ ನೋಡೋದು ವಾತಾವರಣ ಆಗಬಾರ್ದು. ಅವ್ರನ್ನು ಯಾಕೆ ಅವ್ರಿಗೆ ಅಷ್ಟೇ ಟೆನ್ಷನ್, ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಕ್ಕೊಂಡು ಪರಸ್ಪರ ಒಂದೇ ಕುಟುಂಬದ ರೀತಿಗೆ ಇಟ್ಕೊಂಡು ಅವ್ರದ್ದು ಕೂಡ ಚೆನ್ನಾಗಿ ಇದ್ದುಕೊಂಡು ಮುಂಜಾಗ್ರತೆ ವಹಿಸಿಕೊಂಡು ರೀತಿಯಿಂದ ಒಂದು ವಾತಾವರಣ ನಿರ್ಮಾಣ ಹೋದ ಅವ್ರ ವಾತಾವರಣ ನಿರ್ಮಾಣ ಮಾಡಬೇಕು. ಮತ್ತು ಇಲ್ಲಿ ವಸ್ತುಗಳನ್ನು ಆಚೆ ಈಚೆ ಸಪ್ಲೈ ಮಾಡಲಿಕ್ಕೆ ಬೇಕಾಗಿ ಆ ಪ್ರದೇಶ 25 ಮನೆಗಳಿಗೆ ಒಂದು ಕಾರ್ಯಕರ್ತರಾಗಿ ಇವತ್ತು ನೇಮಕ ಮಾಡಿ ಅವರಿಗೆ ಜವಾಬ್ದಾರಿ ಕೊಟ್ಟು ಅವರ ಮುಖಾಂತರ ಅಲ್ಲಿ ಸಮಸ್ಯೆ ನಾವು ಇವತ್ತು ಬಾಕಿ ಇರ್ತೀವಿ.